ಹಲೋ ಗೈಸ್, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಾಲ್ಕನೇ ಟೆಸ್ಟ್ ಪಂದ್ಯ ಮುಕ್ತಾಯವಾಗಿದೆ ಅಂತ ಹೇಳ್ಬೋದು. ಡ್ರಾ ಅಲ್ಲಿ ಅಂತ್ಯವಾಗಿದೆ. ಆಸ್ಟ್ರೇಲಿಯಾ ತಂಡ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಎಷ್ಟು ರನ್ಗಳನ್ನು ಸ್ಕೋರ್ ಮಾಡಿದ್ರು? ಟೀಮ್ ಇಂಡಿಯಾ ಸೆಕೆಂಡ್ ಇನ್ನಿಂಗ್ಸ್ ಆಡೇ ಇಲ್ಲ, ಬರೇ ಫಸ್ಟ್ ಇನ್ನಿಂಗ್ಸ್ನ ಆಡಿದ್ರು. ಈ ಒಂದು ಟೆಸ್ಟ್ ಪಂದ್ಯಗಳಲ್ಲಿ ಸೂಪರ್ ಆದಂಥ ಸೆಂಚುರಿಗಳನ್ನು ಬಾರಿಸಿದ್ರು ಅಂತ ಹೇಳ್ಬೋದು. ಉಸ್ಮಾನ್ ಕವಾಜಾ 180 ರನ್ಸ್ನ ಹೊಡೆದ್ರೆ, ವಿರಾಟ್ ಕೊಹ್ಲಿ 186 ರನ್ಸ್ನ ಹೊಡೆದ್ರು. ತುಂಬಾ ಖುಷಿಯಾಯಿತು ಗುರು. ಈ ಒಂದು ಟೆಸ್ಟಲ್ಲಿ ಫ್ಲಾಟ್ ವಿಕೆಟು, ರನ್ಸ್ಗಳ ಸುರಿಮಳೆ ಆಯಿತು ಅಂತ ಹೇಳ್ಬೋದು. ಫೈನಲ್ ಸ್ಕೋರ್ ಕಾರ್ಡ್ ನೋಡಿ ಯಾವ ಥರ ಇದೆ ಅಂತ. ಇಂಡಿಯಾ 571 ಆಲ್ ಔಟು ಫಸ್ಟ್ ಇನ್ನಿಂಗ್ಸು, ಆಸ್ಟ್ರೇಲಿಯಾ ತಂಡ 480 ಆಲ್ ಔಟು. ಅದಾದ ನಂತರ ಸೆಕೆಂಡ್ ಇನ್ನಿಂಗ್ಸು 175 ಫಾರ್ 2 ವಿಕೆಟು. ಮಾರ್ನಸ್ ಲಮಿಶು 43 ಬ್ಯಾಟಿಂಗ್ ಆಡ್ತಿದ್ರು. ಸ್ಟೀವ್ ಸ್ಮಿತ್ 10 ರನ್ಗಳನ್ನು ಹೊಡೆದಿದ್ರು, ಆದರೆ ಪಂದ್ಯ ಡ್ರಾ ಅಂತ ಆವಾಗಲೇ ಬಂದಾಗಿದೆ. ತ್ರೇವಿಸ್ ರೆಡ್ ಅವರು ಇವತ್ತು ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. 90 ರನ್ಗಳನ್ನು ಟ್ರೇವಿಸ್ ರೆಡ್ ಹೊಡೆದ್ರು. ಈ ಒಂದು ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಯಾರಪ್ಪ ಅಂದರೆ ನಮ್ಮ ವಿರಾಟ್ ಕೊಹ್ಲಿ. ಕ್ಲಿಯರಾಗಿ ನಮಗೆ ಗೊತ್ತಾಗ್ತಿದೆ ವಿರಾಟ್ ಕೊಹ್ಲಿ ಅವರು ಈ ಒಂದು ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅಂತ. ಈ ಒಂದು ಪಂದ್ಯ ಡ್ರಾ ಆಗಿರೋದ್ರಿಂದ BGT ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಮ್ಮ ಭಾರತ ತಂಡ ಗೆದ್ದಿದೆ 2-1 ಅಂತರದಲ್ಲಿ. ಇನ್ನೊಂದು ಸುದ್ದಿ ಏನಪ್ಪ ಅಂದರೆ WTC 2023 ಫೈನಲ್ಗೆ ನಮ್ಮ ಭಾರತ ತಂಡ ಕ್ವಾಲಿಫೈ ಆಗಿದೆ. ಇಂಗ್ಲೆಂಡ್ ವಿರುದ್ಧ ಆಡೋದಿಲ್ಲ, ಇಂಗ್ಲೆಂಡಲ್ಲೇ ಆಡ್ತಾರೆ, ಆಸ್ಟ್ರೇಲಿಯಾ ವಿರುದ್ಧ ಓವಲ್ನಲ್ಲಿ ಆಡ್ತಾರೆ ಅಂತ ಹೇಳ್ಬೋದು. ಇದು ಅಭಿಮಾನಿಗಳಿಗೆ ತುಂಬಾ ಖುಷಿ ಕೊಡುವ ಸುದ್ದಿಯಾಗಿದೆ. ಇದೇ ಥರ ವಿಡಿಯೋಗಾಗಿ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರದ ಅಪ್ಡೇಟ್ಗಳು ನಿಮಗೆ ಬೇಗನೆ ಸಿಗ್ತಾ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ.